ಎಡಗೈ ಹಸ್ತದಲ್ಲಿ ಮೂಡುವ ಈ ರೇಖೆ ನಿಮ್ಮ ಭವಿಷ್ಯವನ್ನೇ ಬೆಚ್ಚಿಡತ್ತೆ. ಅಂಗೈ ಮೇಲಿನ ರೇಖೆಗಳು ಸಮಯ ಮತ್ತೆ ಪರಿಸ್ಥಿತಿಗೆ ಅನುಗುಣವಾಗಿ ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ. ಗೆರೆಗಳು ಮೂಡಿ ಮಾಯವಾಗೋದಕ್ಕೆ ಗುರುತು ಅಂತ ಕರೆಯಲಾಗುತ್ತೆ. ನಿಮ್ಮ ಎಡ ಅಂಗೈ ಮೇಲಿರುವಂತಹ ಪ್ರಮುಖ ರೇಖೆಗಳ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಖಂಡಿತ ಇದು ನಿಮ್ಗೆ ಅಚ್ಚರಿಯನ್ನ ಉಂಟು ಮಾಡುತ್ತೆ. ಮೊದಲನೇದಾಗಿ ಜೀವನ ರೇಖೆ. ಈ ರೇಖೆ ವ್ಯಕ್ತಿ ಜೀವನ ಶಕ್ತಿ ಮತ್ತೆ ದೈಹಿಕ ಶಕ್ತಿ ತೋರಿಸುತ್ತೆ. ಇದು ಆರೋಗ್ಯ ಪರಿಸ್ಥಿತಿ ಮತ್ತೆ ಜೀವನದಲ್ಲಿ ಬದಲಾಗುವ ಪರಿಸ್ಥಿತಿಯನ್ನ ತೋರಿಸುತ್ತೆ. ದಪ್ಪಗಿನ ಗೆರೆ ಒಳ್ಳೆಯ ಆರೋಗ್ಯ ಸೂಚಿಸುತ್ತೆ. ತುಂಡಾಗಿರೋ ರೇಖೆ ನೀವು ಒತ್ತಡ, ಗಾಯ ಮತ್ತೆ ರೋಗಕ್ಕೆ ತುಂಬಾ ಸೂಕ್ಷ್ಮವಾಗಿದ್ದೀರಾ ಅಂತ ಹೇಳಲಾಗುತ್ತೆ. ಇನ್ನು ಮದುವೆ ರೇಖೆ. ಅಂಗೈಯ ರೇಖೆಯಲ್ಲಿ ಇದು ತುಂಬಾನೇ ಪ್ರಮುಖವಾಗಿರೋದು. ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಈ ರೇಖೆ ನಿಮ್ಗೆ ಉತ್ತರ ಕೊಡುತ್ತೆ. ಸಣ್ಣ ರೇಖೆ ನಿಮ್ಮ ಏಕಮುಖ ಪ್ರೀತಿ ತೋರಿಸುತ್ತೆ. ಕೊನೆಯಲ್ಲಿ ರೇಖೆಯು ನಿಮ್ಮ ವೈವಾಹಿಕ ಜೀವನವು ಡೈವೋರ್ಸ್ ನಲ್ಲಿ ಕೊನೆಗೊಳ್ಳಲಿದೆ ಅಂತ ಹೇಳುತ್ತೆ. ರೇಖೆಗಳು ಪರಸ್ಪರ ದಾಟ್ಕೊಂಡು ಹೋಗಿದ್ರೆ ಇದು ನೀವು ಸರಿಯಾದ ಸಂಗತಿಯ ಹುಡುಕಾಟದಲ್ಲಿ ಇದ್ದೀರಾ ಅಂತ ತೋರಿಸುತ್ತೆ. ನಿಮ್ಮಲ್ಲಿ ಯಾವುದೇ ಮದುವೆ ಗೆರೆಗಳು ಇಲ್ಲದೆ ಇದ್ರೆ ಆಗ ಚಿಂತೆ ಮಾಡಬೇಡಿ. ಮದುವೆ ವಿಚಾರ ಈಗ ನಿಮ್ಮ ತಲೆಯಲ್ಲಿ ಇಲ್ಲ ಅಂತ ಹೇಳಲಾಗುತ್ತೆ. ಇನ್ನು ತಲೆ ರೇಖೆ. ಈ ತಲೆ ರೇಖೆಯು ಬುದ್ಧಿವಂತಿಕೆ ಮತ್ತೆ ಆಲೋಚನಾ ಕ್ರಮದ ಕುರಿತಾಗಿ ತಿಳಿಸ್ಕೊಡುತ್ತೆ. ಇದು ಕಲ್ಪನೆಯನ್ನ ಸಹ ಒಳಗೊಂಡಿರುತ್ತೆ. ಒಂದ್ ವೇಳೆ ಇಂಥ ರೇಖೆಯು ಜೀವನ ರೇಖೆ ಮೇಲೆ ಇದ್ದಲ್ಲಿ ಅದು ನಿಮ್ಮ ಆಲೋಚನೆಯಲ್ಲಿ ಒಳ್ಳೆಯ ಸಮತೋಲನ ಇದೆ ಅಂತ ಸೂಚಿಸುತ್ತೆ. ಉದ್ದವಾದ ಮತ್ತೆ ವಿಸ್ತರಿಸಲ್ಪಟ್ಟ ತಲೆಗೆರೆಯು ನಿಮ್ಮ ಮನಸ್ಸನ್ನ ಇತರರು ಯಾರು ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ನಿಮ್ಮ ಜೀವನದಲ್ಲಿ ಅವರೇ ನಿರ್ಧಾರಗಳನ್ನ ತಗೋತಾರೆ ಅಂತ ಕೂಡ ಸೂಚಿಸುತ್ತೆ. ಈ ರೇಖೆಗಳು ಎರಡು ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದಲ್ಲಿ ನೀವು ನಿಮ್ಗೆ ನೀವೇ ಸಾಟಿ ಎನ್ನುವಂತಹ ಒಬ್ಬ ವ್ಯಕ್ತಿ ಅಂತ ಸೂಚಿಸುತ್ತೆ. ನಿಮ್ಮ ಆಲೋಚನೆಗಳು ಸೃಜನಶೀಲತೆ ಇತ್ಯಾದಿಗಳಲ್ಲಿ ನಿಮಗೆ ನೀವೇ ಸಾಟಿ. ಇನ್ನು ವಿಧಿ ರೇಖೆ. ಈ ವಿಧಿ ರೇಖೆ ನಿಮ್ಮ ಪ್ರಸ್ತುತ ವಿಧಿಯ ಕುರಿತಾಗಿ ತಿಳಿಸುತ್ತೆ. ದಪ್ಪಗಿರೋ ರೇಖೆಯು ನಿಮ್ಮ ಜೀವನದಲ್ಲಿ ಉಂಟಾಗ್ತಿರೋ ನಾಟಕೀಯ ಬದಲಾವಣೆಗಳನ್ನ ಸೂಚಿಸುತ್ತೆ. ತೆಳುವಾದ ರೇಖೆ ನಿಮ್ಮ ಜೀವನವನ್ನ ಇತರರು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಸೂಚಿಸುತ್ತೆ. ಎರಡು ಅಥವಾ ಹೆಚ್ಚಿನ ರೇಖೆಗಳು ನಿಮ್ಮ ಜೀವನದಲ್ಲಿ ನೀವು ಬುದ್ಧಿವಂತರು ಮತ್ತೆ ಜನಪ್ರಿಯರು ಸಹ ಆಗಿದ್ದೀರಾ ಅಂತ ತಿಳಿಸುತ್ತೆ. ಇನ್ನು ಸಂಪತ್ತಿನ ಗೆರೆ. ನಿಮ್ಮ ಉಂಗುರದ ಬೆರಳಿನಿಂದ ಕೆಳಗೆ ಸಾಗುವ ಈ ರೇಖೆ ಹಣದ ರೇಖೆ ಅಂತ ಗುರುತಿಸಲ್ಪಡುತ್ತೆ. ಸಣ್ಣ ರೇಖೆಗಳು ನೀವು ಹಣದ ಜೊತೆಗೆ ಆಳವಾದ ಸಂಬಂಧವನ್ನ ಹೊಂದಿದೀರಾ ಅಂತ ತೋರಿಸುತ್ತೆ. ಉದ್ದವಾದ ರೇಖೆಗಳು ನಿಮ್ಗೆ ಹಣ ಮುಖ್ಯ ಮತ್ತೆ ನೀವು ಸಮಯವನ್ನ ಸಹ ಉಳಿಸ್ತೀರಾ ಅಂತ ಸೂಚಿಸುತ್ತೆ. ಹಣದ ರೇಖೆಗಳು ಹೆಚ್ಚಾಗಿದ್ದಲ್ಲಿ ನೀವು ಹಣವನ್ನ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಾ ಅಂತ ಹೇಳುತ್ತೆ. ಇನ್ನು ಕೈ ಬಳೆಗಳು. ನಿಮ್ಮ ಕೈ ಮಣಿಕಟ್ಟಿನ ಬಳಿ ಕಂಕಣದಂತೆ ಕಾಣುವ ರೇಖೆಗಳು ನೀವು ಹೊಂದಿರೋ ಹಣದ ಪ್ರಮಾಣವನ್ನ ಸೂಚಿಸುತ್ತೆ. ಜೊತೆಗೆ ನೀವು ಎಷ್ಟು ಪ್ರಮಾಣದ ಹಣವನ್ನ ಪಡೀತೀರಾ ಅಂತ ಕೂಡ ಇದರಿಂದ ತಿಳಿಬಹುದು. ಹೆಚ್ಚಿನ ರೇಖೆಗಳು ಹೆಚ್ಚಿನ ಹಣವನ್ನ ತಿಳಿಸುತ್ತೆ. ಕೊನೆಯದಾಗಿ ಸಂತೋಷದ ಗೆರೆ. ಇದು ತುಂಬಾ ಅಪರೂಪ. ಅಂಗೈ ಮೇಲೆ ಮೀನಿನ ಆಕಾರದಲ್ಲಿ ಕಾಣಿಸಿಕೊಳ್ಳೋ ರೇಖೆಯಾಗಿರುತ್ತೆ. ಎಡಗೈ ಮೇಲೆ ಇರುವಂತಹ ಈ ರೇಖೆ ನಿಮ್ಮ ಯಶಸ್ಸು ಮತ್ತೆ ಸಂತೋಷವನ್ನ ಹೇಳುತ್ತೆ.